ನೋಡಿ ಪ್ಲಾಸ್ಟಿಕ್ನ್ನು ನಿಭಾಯಿಸೋದು ನಾವು ನೋಡ್ತೀವಿ ಸರ್ಕಾರ ಯಾವಾಗಲೂ ಏನು ಮಾಡೋದು ಯೋಚನೆ ಮಾಡಿ ಯಾವಾಗ ಸರ್ಕಾರಕ್ಕೆ ನಿಭಾಯಿಸೋಕೆ ಆಗೋದಿಲ್ಲ ಆವಾಗ ಅದನ್ನು ಅವರು ನಮ್ಮ ಮೇಲೆ ಪ್ರಹಾರ ಮಾಡ್ತಾರೆ ಗಾರ್ಬೇಜ್ ಗಾರ್ಬೇಜ್ ಪ್ರಹಾರ ಆಗುತ್ತೆ ಗಾರ್ಬೇಜಲ್ಲಿ ಯಾವಾಗ ಅವರಿಗೆ ಡಿಸ್ಪೋಸಬಲ್ಲು ಅದಕ್ಕೆಲ್ಲ ಪ್ರಾಪರಾಗಿ ವ್ಯವಸ್ಥೆ ಇಲ್ಲ ಅಲ್ಲಿ ತೊಂದರೆ ಆಯಿತು ಅಂದಾಗ ಇಲ್ಲಿ ನೀವು ಬಲ್ಕ್ ಜನ್ರೇಟರ್ಸು ನಿಮ್ಮ ಗಾರ್ಬೇಜನ್ನು ನೀವೇ ಮಾಡ್ಕೊಳ್ಳಿ ಎಲ್ಲಿ ಮಾಡ್ಕೊಳ್ಳೋಕ್ಕಾಗತ್ತೆ ಏಕಾಏಕಿ ಹೇಳಿದ್ರೆ ಒಂದು ವ್ಯವಸ್ಥೆಯಲ್ಲೆಲ್ಲ ಇಲ್ಲಿ ನಾವು ಯಾವ ಪ್ರದೇಶದಲ್ಲಿ ಬದುಕ್ತೀವಿ ಯಾವ ದೇಶದಲ್ಲಿ ಬದುಕ್ತೀವಿ ಅಲ್ಲಿಯ ವ್ಯವಸ್ಥೆ ಪ್ರಕಾರದಲ್ಲಿ ನಮ್ಮ ಬಂಡವಾಳ ಹಾಕ್ಕೊಂಡು ನಾವೇನೋ ಒಂದು ವ್ಯವಸ್ಥೆಯಲ್ಲಿ ವ್ಯಾಪಾರ ಮಾಡ್ತಾಯಿರ್ತೀವಿ ಏಕಾಏಕಿ ಅಳವಡಿಸ್ಕೊ ಆಗದೇ ಇರುವಂಥ ಒಂದು ಇದನ್ನು ಕಾನೂನು ಅಂತಂದು ಹೇಳಿದ್ರೆ ನಾವು ಇಲ್ಲಿಂದ ಅದನ್ನು ಮಾಡ್ಕೊಳೋಕ್ಕಾಗತ್ತೆ ಅದಕ್ಕೆ ನಾವು ಹೇಳೋದನ್ನು ಕೇಳಿದ್ರೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕೊಂಡು ಸರ್ಕಾರ ಅದಕ್ಕೆ ನಮಗೆ ಫಾಲೋಅಪ್ ಮಾಡೋಕ್ಕೆ ಹೇಳಿದ್ರೆ ಅದನ್ನು ನೀವೊಂದು ಅನುಸರಿಸಿ ಅನ್ನಲಿ ನಾವು ಅನುಸರಿಸ್ತೀವಿ ಆಮೇಲೆ ಯಾವುದೇ ಒಂದು ಬದಲಾವಣೆ ತರಬೇಕಾದ ಮುಂಚೆನೇ ಹೇಳಿದೆ ಸಂಘ ಸಂಸ್ಥೆಗಳು ಪ್ರತಿಯೊಂದು ಜಿಲ್ಲೆಯಲ್ಲೂ ಇದ್ದಾವೆ ಅವ್ರನ್ನ ಕರೆದು ಇವತ್ತು ಗಾರ್ಬೇಜ್ ಸಮಸ್ಯೆ ಇದೆ ಏನು ಮಾಡುವ ಆಯಿತಾ ಇವತ್ತು ಪ್ಲಾಸ್ಟಿಕ್ ಸಮಸ್ಯೆ ಇದೆ ಹೌದು ಸಮಸ್ಯೆ ಇದೆ ಖಂಡಿತ ಯಾಕಂದರೆ ಇಷ್ಟೊಂದು ಬಲ್ಕ್ ಮಟ್ಟದ ಪ್ಲಾಸ್ಟಿಕ್ ಬಂದರೆ ಅದನ್ನು ಎಲ್ಲಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ಸಮಸ್ಯೆ ಇದೆ ಅದು ನಾವು ಕೆಲವು ಕಡೆ ತಿಳಿದು ಬೇರೆ ಬೇರೆ ಹಲವಾರು ದೇಶಗಳಲ್ಲಿ ಇಂಥ ಪ್ಲಾಸ್ಟಿಕ್ನ ರೀಸೈಕಲ್ ಮಾಡ್ತಾರೆ ಬೇರೆ ಬೇರೆ ಟೆಕ್ನಾಲಜಿ ಮುಖಾಂತರ ಅದನ್ನು ಆ ಸಮಸ್ಯೆನ ಅದರ ಗಾರ್ಬೇಜ್ ಸಮಸ್ಯೆನ ಅವ್ರು ಪರಿಹಾರ ಮಾಡ್ಕೊತಾರೆ ಅಂಥ ಒಂದು ಪರಿಹಾರನ ಹುಡುಕಲಿ ಅದರ್ವೈಸ್ ಅದಿಲ್ಲ ಅಂತಿದ್ದರೆ ಯಾರಿಗೆ ಇವತ್ತು ಪ್ಲಾಸ್ಟಿಕ್ನ ಬಳಸ್ತಾ ಇದ್ದಾರೆ ಅವರಿಗೆ ಬದಲಿ ಏನು ಫಾರ್ ಎಕ್ಸಾಂಪಲ್ ಹೋಟ್ಲಲ್ಲಿ ಒಂದು ಇಡ್ಲಿ ಸಾಂಬಾರು ಕೊಡಬೇಕಾದ ಸಾಂಬಾರು ಇಡ್ಲಿನ ಹೋಗಲಿ ನೀವು ಪ್ಲಾಸ್ಟಿಕ್ ಬೇಡ ಬಾಳೆಲ್ಲೋ ಪೇಪರ್ನಲ್ಲೋ ಇನ್ನೂ ಕಟ್ಟಿ ಕೊಡ್ಬೋದು ಸಾಂಬಾರು ಹೇಗೆ ಕಟ್ಟಿ ಕೊಡೋದು ಅದಕ್ಕೆ ಕಂಟೈನರ್ ಬೇಕು ಆ ಕಂಟೈನರ್ ಬದಲಿಗೆ ಏನಿದೆ ಅದನ್ನು ಕೊಡು ಅಲ್ವಾ ಯಾವುದು ಇವತ್ತು ಬ್ಯಾನ್ ಮಾಡಬೇಕಂತಿದ್ರೆ ಎಷ್ಟು ಪ್ರಾಡಕ್ಟ್ನ ಮಾಡಬಹುದು ಅಷ್ಟು ಪ್ರಾಡಕ್ಟ್ನ ಮಾಡಿ ಮಿಕ್ಕಿದಷ್ಟಾದರೂ ಕೊಡಲಿ ಆಮೇಲೆ ಇನ್ನೂ ಒಂದಿದೆ ಏನು ಕೇಳಿದ್ರೆ ಯಾವ ಪ್ರಾಡಕ್ಟನ್ನು ಇವತ್ತು ನಿಲ್ಲಿಸ್ಬೇಕಂತಿದ್ರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಆ ಮ್ಯಾನುಫ್ಯಾಕ್ಚರಿಗೆ ಫಸ್ಟು ಅವರಿಗೆ ಇಂಟಿಮೇಟ್ ಕೊಟ್ಟು ಅವರಿಗೆ ಸ್ವಲ್ಪ ಕಾಲಾವಕಾಶ ಕೊಡಲಿ ಅವರು ಯಾಕಂದರೆ ಅವರು ಒಂದು ಇಂಡಸ್ಟ್ರಿ ಮಾಡ್ಕೊಂಡಿರ್ತಾರೆ ಅವರು ಸಾಲ ಸೋಲ ಅಂತ ಬ್ಯಾಂಕ್ ಲೋನ್ ಮಾಡ್ಕೊಂಡಿರ್ತಾರೆ ಸೊ ಅವ್ರಿಗೊಂದಷ್ಟು ಕಾಲಾವಕಾಶ ಕೊಟ್ಟಾಗ ಆ ಪ್ರಾಡಕ್ಟನ್ನು ಒಂದೇ ಅಂಥ ಫ್ಯಾಕ್ಟ್ರಿಗಳು ಮುಚ್ಚಬೇಕಾ ಮುಚ್ಚಿದರೆ ಅವರಿಗೆ ಪರಿಹಾರ ಏನು ಅಥವಾ ಅವರು ಮಾಡುವಂತಹ ಒಂದು 50 ಪ್ರಾಡಕ್ಟಲ್ಲಿ ಎಷ್ಟನ್ನು ಮಾಡಬಾರ್ದು ಅದನ್ನು ಅಲ್ಲೇ ಕಂಟ್ರೋಲ್ ಮಾಡಿದ್ರೆ ತಾನಾಗಿ ನಿಂತೋಗುತ್ತೆ ಇದೇನಿಲ್ಲ ನಾವು ಪ್ಲಾಸ್ಟಿಕ್ ಬ್ಯಾನ್ ಮಾಡ್ತೀವಿ ಅಂತ ನಾಳೆ ಏಕಾಏಕಿ ಬಂದು ಹೋಟ್ಲು ಅಂಗಡಿಗಳ ಮೇಲೆ ಪ್ರಹಾರ ಮಾಡಿದ್ರೆ ಅವ್ರೇನು ಮಾಡೋಕ್ಕೆ ಸಾಧ್ಯ ಎಷ್ಟೋ ಜನಕ್ಕೆ ಇಂಥ ಕಾನೂನು ತಿಳುವಳಿಕೆ ಕೂಡ ಇರೋದಿಲ್ಲ ಕೆಲವರು ಪೇಪರ್ ಕೂಡ ಓದೋದಿಲ್ಲ ಕೆಲವರು ಇವತ್ತು ಏನಾಗಿದೆ ಈ ಮೊಬೈಲ್ನಲ್ಲಿ ವಾಟ್ಸಪ್ಪು ಅಥವಾ ಈ ಯಾವುದು ಸೋಷಿಯಲ್ ಮೀಡಿಯಾ ಹೇಳ್ತೀವಲ್ಲ ಇವೆಲ್ಲ ಇದ್ದು ನಮ್ಮ ಇದ್ರ ಪ್ರಕಾರದಲ್ಲಿ ಪತ್ರಿಕೆನ ಓದುವವರು ಕಮ್ಮಿ ಆಗಿದ್ದಾರೆ ಟಿ ವಿ ನೋಡೋರು ಕಮ್ಮಿ ಆಗಿದ್ದಾರೆ ಮುಂದೆ ಹೇಳ್ತಾರೆ ಮೀಡಿಯಾದವರೆಲ್ಲ ಡಿಜಿಟಲ್ ಮೀಡಿಯಾದಲ್ಲಿ ಇರುವವರಿಗೆ ಮುಂದೆ ಮಾರ್ಕೆ ಅಂದರೆ ಅವರಿಗೆ ಭವಿಷ್ಯ ಇರೋದು ಟಿ ವಿ ಚಾನಲ್ ನಂಬಿಕೊಂಡ್ರೆ ಕಷ್ಟ ಅಂತ ಒಂದು ಕಡೆ ಹೇಳ್ದು ಕೂಡ ಕೇಳಿದ್ದೀನಿ ಆದ್ದರಿಂದ ಇಂಥ ಇನ್ಫಾರ್ಮೇಷನ್ ಅವರಿಗೆ ಹೇಗೆ ರೀಚ್ ಆಗುತ್ತೆ ಅದಕ್ಕೆ ನಾವು ಹೇಳೋ ಕೇಳಿದ್ರೆ ಯಾವುದನ್ನೇ ತಂದರೆ ಅದರ ಮೂಲೆಯಲ್ಲಿ ಆ ಮೂಲಲ್ಲಿ ಸರಿಪಡಿಸಿ ಅವರಿಗೂ ಕಾಲಾವಕಾಶ ಕೊಡಿ ಅದರಿಂದ ಸರ್ಕಾರ ತರುವಂಥ ಒಂದು ಕಾನೂನು ಸರಿಯಾಗಿ ಜಾರಿಗೆ ಬರಬೇಕಂತಿದ್ರೆ ಇಂಥ ಒಂದು ಸಿಸ್ಟಮ್ಯಾಟಿಕ್ ವೇನಲ್ಲಿ ಹೋದಾಗ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಅಂತ ನಾನು ಅಂದ್ಕೋತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ